ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಜಸ್ಟ್ ಮೂರೇ ಮೂರು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಕ್ವಿಕ್ಕಾಗಿ ನಾನು ಯಾವ ರೀತಿ ಅಕ್ಕಿ ಪಾಯಸ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ನೋಡಿ ನಮ್ಮ ಪಾಪು ಯಾವ ರೀತಿ ತಿಂತ ಇದ್ದಾಳೆ ಅವ್ಳಿಗಂತರೂ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಖುಷಿ ಪಟ್ಕೊಂಡು ತಿಂತ ಇದ್ದಾಳೆ ಸೊ ಇದನ್ನು ಹೇಗೆ ಮಾಡೋದು ಆ್ಯಂಡ್ ಇದು ತುಂಬಾ ಹೆಲ್ತಿಗೆ ಒಳ್ಳೇದು ನಮ್ಮ ಪಾಪುಗೆ ಅಂಗನವಾಡಿಯಲ್ಲಿ ಬೆಲ್ಲ ಕೊಡ್ತಾರಲ್ವ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅವ್ಳಿಗೆ ಮಾಡಿ ವಾರಕ್ಕೆ ಎರಡು ಸರ್ತಿ ಈ ಥರ ಸ್ವೀಟ್ ಮಾಡಿ ತಿನ್ನಿಸ್ತಿರ್ತೀನಿ ಬೆಲ್ಲದಿಂದ ಪಾಯಸ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ಅದಕ್ಕೆ ಆ್ಯಂಡ್ ಇವತ್ತು ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಅಕ್ಕಿ ಪಾಯಸ ಡಿಫ್ರೆಂಟಾಗಿ ಮಾಡ್ಬೋದು ಒಂದೆರಡು ಮೂರು ಥರ ಮಾಡ್ಬೋದು ಬಟ್ ಇದರಲ್ಲೂ ಅದು ಅದರಲ್ಲೂ ಇದೊಂದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಬೇಕು ಅನಿಸ್ದಾಗಲ್ಲ ಮಾಡ್ಕೊಂಡು ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಆಂಚಿನೇ ಹಾಕಿ ತಿನ್ಸುಮ್ ನೀರು ಅವಳು ಈಗಲೇ ಅದು ನೋಡ್ತಿ ಎಡಿಟ್ ಮಾಡ್ಬೇಕಾರೆ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ದೀನಿ ಹಾಕು ತಿನಿಸು ತಿನ್ ಹಾಕುತ್ತಾ ಅಂದರೆ ತಿನಿಸು ಅಂತ ಅರ್ಥ ಸೊ ತಿನ್ಸು ಅಂತ ಕೇಳ್ತಾಯಿದ್ದಾಳೆ ಈ ಈ ಕ್ವಿಕ್ಕಾಗಿ ಈ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂದರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಯಾವುದೋ ಫಂಕ್ಷನ್ ಇರುತ್ತೆ ಅಥವಾ ನಮಗೆ ಪೂಜೆ ಮಾಡಬೇಕು ಕ್ವಿಕ್ಕಾಗಿ ಏನಾದರೂ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನುವಾಗ ಇದು ಬೆಸ್ಟ್ ಆಪ್ಷನ್ ಅನ್ಬೋದು ಯಾಕೆಂದರೆ ಬೇಗ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾವೆಲ್ಲ ಇದನ್ನೇ ಮಾಡೋದು ನನಗೆ ತುಂಬ ಇದು ಇಷ್ಟ ಆಗುತ್ತೆ ನನಗೆ ತುಂಬ ಶಾವ್ಗೆ ಪಾಯಸಕ್ಕಿಂತ ನನಗೆ ಇದು ಮತ್ತು ಗೋಧಿ ಪಾಯಸ ಸಕ್ಕತ್ತು ಇಷ್ಟ ಗೋಧಿದು ಇದು ಮತ್ತು ಸಬ್ಬಕ್ಕಿ ಪಾಯಸ ಈ ಮೂರು ಪಾಯಸ ಅಂದರೆ ನನ್ನ ಫೇವ್ರೇಟ್ ಸಖತ್ ಇಷ್ಟ ಆ್ಯಂಡ್ ನಿಮಗೆ ಯಾವ ಪಾಯಸ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಪಾಯಸ ಇಷ್ಟ ಅಂತ ಈ ರೆಸಿಪಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ವೀಡಿಯೋ ನೋಡೋಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂದರೆ ಪ್ಲೀಸ್ ಇನ್ನು ಯಾರು ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಫ್ರೆಂಡ್ಸ್ ನಂಗೆ ತುಂಬ ಖುಷಿ ಆಗುತ್ತೆ ಆವಾಗ ಇದೇ ಥರ ರೆಸಿಪೀಸ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಡಿಫ್ ಡಿಫ್ರೆಂಟಾಗಿ ಓಕೆನಾ ಈ ರೆ ಈ ಥರ ರೆಸಿಪಿ ನಾನೇ ಫಸ್ಟ್ ಮಾಡ್ತಾ ಇರೋದು ಅಂದರೆ ಯೂಟ್ಯೂಬಲ್ಲಿ ಈ ಥರ ಯಾರು ರೆಸಿಪಿ ಮಾಡಿ ಹಾಕಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಚೊಂಬು ಫೂ ನಾನು ಒಂದು ನೀರು ಕುಡಿಯೋ ಲೋಟದಲ್ಲಿ ಅಂದರೆ ನೀರು ಕುಡಿತೀವಲ್ಲ ಆ ಚೊಂಬಲ್ಲಿ ಒಂದು ಒಂದು ಚೊಂಬು ನೀರು ಹಾಕಿದ್ದೀನಿ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಸಾಕಾಗುತ್ತೆ ಇಷ್ಟೇ ಎರಡು ಉಂಡೆ ಈ ಬೆಲ್ಲ ಬ್ಲ್ಯಾಕ್ ಇದೆಯಲ್ಲ ಅಂತ ಅನ್ಕೋಬೋದು ಎಸ್ ಆ ಬೆಲ್ಲ ನಮಗೆ ಪಾಪುಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋ ಅಂಥದ್ದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂಡ್ ಈಗ ಯಾವುದೇ ಥರ ಫೆಸ್ಟಿವಲ್ಸ್ ಕೂಡ ಎಲ್ಲ ಫೆಸ್ಟಿವಲ್ಸ್ಗೆ ಯೂಸ್ ಮಾಡೋಕ್ಕೆ ಸುಮ್ಮನೆ ಇಟ್ಟರೆ ವೇಸ್ಟ್ ಆಗುತ್ತೆ ಅಂತ ಈ ರೆಸಿಪಿ ಮಾಡ್ತಾ ಇರೋದು ಓನ್ ಅವಳು ತಿನ್ನಿಸು ಅಂತ ಗಾಯ್ಸ್ ನಾನಿಲ್ಲಿ ಎರಡು ಗಂಟೆ ಮುಂಚೆನೇ ಅಕ್ಕಿ ನೆನೆ ಹಾಕಿಟ್ಟಿದ್ದೆ ಸೊ ಅದನ್ನು ಇವಾಗ ನಾನು ಒಲೆ ಹಚ್ಚಿ ಅಂದರೆ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಅಕ್ಕಿ ನೆನೆ ಹಾಕಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಕಾಯಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಿಕೆಯಲ್ಲಿ ನಮ್ಮ ಪಾಪು ತಿಂತಾ ಇದ್ದಾಳೆ ಇಲ್ಲಿ ನೋಡಿ ನಾನು ಈ ಕಾಯಿ ಕೂಡ ಹಾಕ್ತಾಯಿದ್ದೀನಿ ಈ ಪಾಯಸಕ್ಕೆ ಯಾವುದೇ ಥರ ಹಾಲು ಹಾಕ್ತಾಯಿಲ್ಲ ಸಕ್ಕರೆ ಕೂಡ ಹಾಕ್ತಲ್ಲ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದು ನೋಡಿ ಮಿಕ್ಸಿ ಜಾರ್ಗೆ ನಾನು ಅಕ್ಕಿ ಮತ್ತು ಕಾಯಿ ಒಂದು ಏಲಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಬರ್ತೀನಿ ಬೇಗ ನುಣ್ಣಗೆ ರುಬ್ಬೋದು ಅಷ್ಟೊತ್ತಿಗೆ ಇನ್ನೂ ಇದು ಕುದ್ಬಿಟ್ಟಿರುತ್ತೆ ಇನ್ನೂ ಕುದ್ದಿಲ್ಲ ಅದು ಸೊ ಕುದ್ದಿದೆಯಾ ಇಲ್ಲ ಅಂತ ನೋಡೋಕ್ಕೆ ತಗೊಂಡು ತೊಗೊಂಡು ಇದ್ದೀನಿ ಬೆಲ್ಲ ಹಾಗೆ ಕರಗಿಲ್ಲ ಅದೇ ಅದೇನ ಐದು ನಿಮಿಷಕ್ಕೆ ಕರ್ಗೋಗುತ್ತೆ ಜಾಸ್ತಿ ಗ್ಯಾಸ್ ಕೊಟ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಪರವಾಗಿಲ್ಲ ನೀವು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೋದು ಅಂದರೆ ಸಣ್ಣ ರುಬ್ಬಿ ಅಂತ ಹೇಳ್ತೀನಿ ನೋಡಿ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ಫುಲ್ ಸಣ್ಣ ಆಗಿದೆ ಯಾ ಈ ಥರ ಸಾಕು ದಪ್ಪ ದಪ್ಪ ರುಬ್ಬೇಡಿ ಸಣ್ಣಕ್ಕೆ ರುಬ್ಬಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಒಂಚೂರು ಮಿ ನೀರು ಮಿಕ್ಸ್ ಮಾಡ್ಕೊಂಡು ನಾನು ಇವಾಗ ಕುದೀತಾ ಇದೆಯಲ್ಲ ಅದಕ್ಕೆ ಹಾಕ್ತೀನಿ ಗಟ್ಟಿದಾಬಿಟ್ರೆ ಗಂಟು ಗಂಟಾಗುತ್ತೆ ಸೊ ಆ ಒಂದು ಉದ್ದೇಶಕ್ಕೆ ನಾನಿಲ್ಲಿ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಇದ್ದ ಎಲ್ಲ ಬೆಲ್ಲ ಕೂಡ ಕರಗಿದೆ ತುಂಬಾ ಒಂಥರ ಚೆನ್ನಾಗಾಗಿದೆ ಇವಾಗ ಪಾಕದ್ದು ಸೊ ಈಗ ನಾನು ಅದು ಇದೆಯಲ್ಲ ಅದು ಇಲ್ಲಿಗೆ ಇದ್ದೀನಿ ಅಂದರೆ ರುಬ್ಬಿಟ್ಕೊಂಡಿರೋದು ಇಲ್ಲಿಗೆ ಹಾಕಿದ ತಕ್ಷಣ ಫ್ರೆಂಡ್ಸ್ ನೀವು ತಕ್ಷಣ ಇನ್ನೇನು ಮಾಡಿ ಅಂದರೆ ಮಿಕ್ಸಿ ಜಾರಲ್ಲಿ ಒಂಚೂರು ಇರುತ್ತೆ ಅದಕ್ಕೆ ಅದಕ್ಕಿನ್ನೊಂಚೂರು ನೀರು ಮಿಕ್ಸ್ ಮಾಡಿಬಿಟ್ಟು ಅಲ್ಲಾಡಿಸ್ಬಿಟ್ಟು ಹಾಕಿ ಇನ್ನ ನೀರು ಆ್ಯಡ್ ಮಾಡಬೇಡಿ ಈ ಥರ ಚೌರ್ ತೊಗೊಂಡು ಅಲ್ಲಾಡಿಸ್ತಾನೆ ಇರಬೇಕು ನೀವು ಒಂದು ಕುದಿ ಬರುತ್ತೆ ತನಕ ಅಲ್ಲಾಡಿಸ್ಬೇಕು ಯಾಕೆಂದರೆ ಗಂಟು ಬಿದ್ದು ಬೀಳೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಸಿಯೋ ಸ ಚಾನ್ಸಸ್ ಇರುತ್ತೆ ಅದೊಂಥರ ಚೆನ್ನಾಗಿರಲ್ಲ ಸೊ ಆಗಾಗ ನಾನೇನು ಹೇಳ್ತೀನಿ ಅಂದರೆ ಕುದಿಯೋ ತನಕ ಈ ಥರ ಅಲ್ಲಾಡಿಸ್ತಾನೆ ಇರಬೇಕು ನೀವು ನನ್ನ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಇತ್ತು ಸೊ ಹಾಗಾಗಿ ಅದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನಾನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರು ಇರ್ತೀನಿ ಫ್ರೆಂಡ್ಸ್ ಈ ರೆಸಿ ಈ ರೆಸಿಪಿ ಶುಗರ್ ಇರೋರು ತಿನ್ಬೋದು ಯಾಕೆಂದರೆ ಶುಗರ್ ಇರೋರು ಮಾಮೂಲಿ ಪಾಯಸ ಅದೆಲ್ಲ ತಿಂದಿರಲ್ಲ ಬಟ್ ಈ ಪಾಯಸ ಶುಗರ್ ಇರೋರಿಗೆ ಯಾವುದೇ ಥರ ಏನು ಸೈಡ್ ಎಫೆಕ್ಟ್ ಮಾಡಲ್ಲ ಆ್ಯಂಡ್ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಡಯೆಟ್ ಮಾಡ್ತಿರ್ತಾರಲ್ಲ ಸೊ ಅಂಥವ್ರು ಕೂಡ ತಿನ್ಬೋದು ಅಂದರೆ ಡಯಟ್ ಮಾಡ್ತಿರ್ತಾರೆ ಅವ್ರಿಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸುತ್ತೆ ಸೊ ಅವರು ಕೂಡ ಇದನ್ನು ತಿನ್ಬೋದು ಶುಗರ್ ಇರೋರು ತಿನ್ಬೋದು ಚಿಕ್ಕ ಮಕ್ಳಿಗೊಂತ್ರು ಐಲಿ ರೆಕಮೆಂಡ್ ಮಾಡ್ತೀನಿ ನಾನು ಯಾಕೆಂದರೆ ಬೆಲ್ಲ ತುಂಬ ಒಳ್ಳೇದು ಬ್ಲಡ್ ಸರ್ಕ್ಯುಲೇಷನ್ ಮಾಡೋಕ್ಕೆಲ್ಲ ಸಕ್ಕತ್ತು ಒಳ್ಳೇದು ಅಂತ ¿Lo tenéis? ನನ್ನ ಪರ್ಸ್ನಲ್ ಇದು ನಂಗೆ ತುಂಬ ಫೇವ್ರೇಟ್ ಯಾಕೆಂದರೆ ನಾನು ಡಯಟ್ ಮಾಡ್ತಿರ್ತೀನಿ ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ರೆಸಿಪಿ ನಾನು ಖಂಡಿತ ಟ್ರೈ ಮಾಡ್ತೀನಿ ನಾನು ಆಗಲೇ ಹೇಳ್ದಂಗೆ ಇದೊಂದು ಕುದಿ ಬರೋ ತನಕ ನೀವೇನು ಮಾಡಿ ಅಂದರೆ ಇರಿ ತಿರುತ್ತಾಯಿರಿ ತಿರುತಾಯಿರಿ ಫ್ರೆಂಡ್ಸ್ ಇದು ನೋಡಿ ಈ ರೀತಿ ಆಗಿದೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ನಾನು ಯಾವ ರೀತಿ ಇದೆ ಸಿ ಎಲ್ಲ ಓಕೆನಾ ಓಕೆ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ವೆರಿ ಟೇಸ್ಟಿಯಾಗಾಗಿತ್ತು ಈಗ ನಮ್ಮ ಪಾಪು ಒಂದು ಸ್ವಲ್ಪ ಕೊಟ್ಟು ನಿಮಗೆ ರಿಸಲ್ಟ್ ತೋರಿಸ್ತೀನಿ ನಮ್ಮ ಪಾಪು ಏನು ಹೇಳುತ್ತೆ ಅಂತ ಓಕೆನಾ ಬನ್ನಿ ಇವಾಗ ಒಂದು ಚೌಟಷ್ಟು ನಮ್ಮ ಪಾಪಗೂ ಕೂಡ ಕೊಟ್ಟಿದ್ದೀನಿ ಸೊ ಈಗ ಅವಳು ಹೇಳ್ತಾಳೆ ಹೇಗಿದೆ ಏನು ಅಂತ ಹಂಗೆ ಕೈಯೆಲ್ಲ ಆ್ಯಕ್ಷನ್ ಮಾಡ್ತೀನಿ ಮಾಡ್ತಾಳೆ ನೋಡಿ ಚಿನ್ನಿ ಹೇಗಿದೆ ಅಂತ ನಾನು ಕೇಳ್ತೀನಿ ಸೂಪರ್ ಅಂತಾಳೆ ಸಿ ನೀವು ನೋಡ್ಬೋದು ಅವಳು ಸುಮ್ಮನೆ ಸುಮ್ಮನೆ ಸೂಪರ್ ಅನ್ನೋಲ್ಲ ಚೆನ್ನಾಗಿದ್ರೆ ಮಾತ್ರ ಸೂಪರ್ ಅನ್ನೋದು ಏನು ಚಿನೋ ಬಾಂಡ್ ಅಲ್ಲ ಪಾಯಸ ಸೊ ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಇಲ್ಲಿ ಇಟ್ಕೊಂಡಿದ್ದೀನಿ ಅವಳನ್ನ ಸೊ ಹಾಗಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ಫ್ರೆಂಡ್ಸ್ ಇದು ನೀವು ಟ್ರೈ ಮಾಡಿ ನನಗೆ ಈ ರೆಸಿಪಿ ಬಗ್ಗೆ ನೀವು ಕಮೆಂಟ್ ಮಾಡಲೇಬೇಕು ಯಾಕೆಂದರೆ ತುಂಬ ಹೆಲ್ತಿಯಾಗಿರುವಂತಹ ರೆಸಿಪಿ ದೇವರಿಗೆ ನೈವೇದ್ಯ ಕೂಡ ಮಾಡ್ಬೋದು ಕ್ವಿಕ್ಕಾಗಿ ಆಗೋ ರೆಸಿಪಿ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಇದು ಇವಾಗ ಒಂದು ಕುದಿ ಕುದೀತಾ ಇದೆ ಒಂದು ಕುದಿ ಬರೋವರೆಗೂ ಇದನ್ನು ನೀಟಾಗಿ ಈ ರೀತಿ ಅಲ್ಲಾಡಿಸ್ತಾನೆ ಇರಿ ಒಂದು ಐದು ನಿಮಿಷ ಜಾಸ್ತಿ ಸ್ಲಿಮ್ ಕೊಟ್ಕೊಂಡು ಅಲ್ಲಾಡಿಸ್ಬೋದು ಫ್ರೆಂಡ್ಸ್ ನಾನು ಇವತ್ತು ಯಾವ ರೀತಿ ಹೇಳಿದ್ದೀನಿ ಅದೇ ಥರ ಮಾಡಿದ್ರೇ ಟೇಸ್ಟ್ ಆಗಿರೋದು ನೋಡಿ ತುಂಬ ಇಲ್ಲಿ ಕುದೀತಾ ಇದೆ ಈಗ ಪಾಪಗೆ ಇನ್ನೂ ಒಂದು ಸ್ವಲ್ಪ ಕೊಡ್ತೀನಿ ನಾನು ಅವಳು ತುಂಬ ಖುಷಿಪಟ್ಟಳು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಕುಡಿತಾ ಇದ್ದಾಳೆ ತುಂಬ ಇಷ್ಟ ಆಗಿದೆ ಅವಳಿಗೆ ಫ್ರೆಂಡ್ಸ್ ಈ ರೆಸಿಪಿ ಬಗ್ಗೆ ಈ ರೆಸಿಪಿ ಜೊತೆಗೆ ನಿಮಗೊಂದು ಕೆಲವು ಟಿಪ್ಸು ಹೇಳಿದ್ದೀನಿ ಯಾರ್ಯಾರು ತಿನ್ಬೋದು ಅಂತೆಲ್ಲ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ ಹೆಸಿ ಏನು ಮಾಡ್ಬೇಕೇಳಿ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ಇನ್ನೂ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಮಾಡೋಕೆ ನನಗೂ ಒಂಥರ ಆಗುತ್ತೆ ಯಾರೂ ನೋಡಿಲ್ಲ ಲೈಕ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯಪ್ಪ ಏನು ಯಾರು ನೋಡ್ತಾನೆ ಇಲ್ಲಲ್ಲ ಅಂತ ಬೇಜಾರು ಮಾಡ್ಕೊಂಡು ನನ್ನ ಇರೋ ಅಂತ ಸಬ್ಸ್ಕ್ರೈಬರ್ಸ್ಗೆ ನಾನು ಮಾಡಾಕ್ತೀನಿ ಯಾಕೆಂದರೆ ಅವರು ನನ್ನ ವೀಡಿಯೋಸಿಗೆ ವೆಯ್ಟ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ನನಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಇರೋ ಸಬ್ಸ್ಕ್ರೈಬರ್ಸ್ಗೆ ನಾನು ಮಾಡ್ತಿರ್ತೀನಿ ಯು ಡೋಂಟ್ ವರಿ ಬಟ್ ಆದರೂ ಇನ್ನೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ತುಂಬ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ನನಗೆ ತುಂಬ ಆಸೆ ಇದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಓಕೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಬೈ ಫ್ರೆಂಡ್ಸ್ ಲವ್ ಯು ಆಲ್ ಟೈಕ್